कर्नाटक के साबिक वजीर, हलियाल के रुकन असेंबली और कांग्रेस के कद्दावर लीडर आरवी देशपांडे ने आज भटकल का दौरा करते हुए यहां के हालात का जायजा लिया और कांग्रेस की जानिब से कोविड मुतासरीन के इलाज के लिए मैयारी मास्क, टीके, ऑक्सीमीटर और दवाओं समेत कई जरूरी अशिया को तालुका इंतजामिया के हवाले किया। मिनी विधानसभा में तालुका इंतजामिया और अफसरान से बातचीत करते हुए देशपांडे ने भटकल में पाई जाने वाली आपसी भाईचारगी और प्यार मोहब्बत को एक मिसाल करार देकर कहा कि यहां के लोग हमेशा इंसानियत की खिदमत के लिए बढ़ चढ़ कर हिस्सा लेते नजर आते हैं। मीटिंग के बाद अखबारों से बातचीत में मकामी रुकन असेंबली सुनील नाइक को देशपांडे ने सख्त तनकीद का निशाना बनाते हुए कहा कि वो बेअकली और मुताले की कमी की वजह से इल्जाम आयद करके तशहीर और सुर्खियां बटोरने की कोशिश करते रहते हैं। हाईवे से मुतालिक सुनील नाइक के इल्जाम का पलटवार करते हुए उन्होंने कहा कि कई दफा भटकल दौरा करके मकामी लोगों को एतिमाद में लेकर समाजी इदारों और मुख्तलिफ तंजीमों और अफसरान के साथ बातचीत और मशवरे के बाद ही यहां से गुजरने वाली कौमी शाहरा से मुतालिक तमाम फैसले लिए गए हैं और तारीख में पहली बार यहां अतिक्रम जमींदारों को भी मुआवजा दिलाया गया है। अब यहाँ के रुकन असेंबली नए और जवान हैं, इसलिए वो पब्लिसिटी बटोरना चाहते हैं। शासक गौरव दिन हेल्ते हैं इन और सपा तिवल के कड़मे दिन का निर्णय आरवी देशपांडे इले जन स्थलीय जन शासक संघटने होराटे ಎಷ್ಟು ಬಂದಿದ್ದೇನೆ ಮಿನಿಸ್ಟರ್ ಕರ್ಕೊಂಡು ಬಂದ ಕೇಂದ್ರ ಸಚಿವರಿದ್ರು ಕೂತು ಎಷ್ಟು ಲ್ಯಾಂಡ್ಸ್ ಇಲ್ಲಿ ಅಕ್ವೈರ್ ಮಾಡೋದಿತ್ತು ಅದು ತಪ್ಪಿಸಿದ್ವಿ ಅದನ್ನು ತಪ್ಪಿಸಿದ್ವಿ ಅದಿರಲಿ ಅದು ನಮ್ಮ ಕರ್ತವ್ಯ ಇಲ್ಲಿ ಬೈಪಾಸ್ ಆಗ್ಬೇಕಂತ ಬಹಳ ನಾವು ಹೋರಾಟ ಬೈಪಾಸ್ ಆಗ್ಬೇಕಂತ ಆ ಬಹಳ ಹೋರಾಟ ಮಾಡಿದ್ವಿ ಬಹಳ ಪ್ರಯತ್ನ ಮಾಡಿದ್ವಿ ಅದು ಕೇಂದ್ರ ಸರ್ಕಾರ ಒಳ್ಳೆ ಉಳ್ಳಿ ಕುಮಟಾ ಒಪ್ಕೊಂಡ್ರು ಅದಕ್ಕೆ ನಂತರ ಪ್ರಾಬ್ಲಮ್ ಮಾಡಿದೆ ಒಡೆ ಇಟ್ಟಿದ್ದು ಅದು ಡೀಟೇಲ್ಸ್ಗೆ ಹೋಗೋದಿಲ್ಲ ನಾನು ಸೊ ಎಲ್ಲರೂ ವಿಶ್ವಾಸದಲ್ಲಿ ತೊಗೊಂಡು ಏನು ಲ್ಯಾಂಡ್ ಅಕ್ವೈರ್ ಆದವು ಅಲ್ಲ ಮೊದಲೇ ಬಾರಿ ದೇಶದ ಇತಿಹಾಸದಲ್ಲಿ ಯಾರು ಅತಿಕ್ರಮ ಮಾಡಿದ್ರಲ್ಲ ಅವ್ರು ಪರಿಹಾರ ಕೊಟ್ಟರು ಪರಿಹಾರ ಕೊಟ್ಟು ತಕ್ಷಣವೇ ಫಸ್ಟ್ ಟೈಮ್ ಯಾವಾಗಲೂ ಕೊಟ್ಟಿಲ್ಲ ಅದು ಸರ್ಕಾರಿ ಪ್ರಾಪರ್ಟಿ ನಡ್ರಿ ಅಂತಾರೆ ಅದು ನಾವು ಎಲ್ಲರೂ ಸಹಕಾರ ನಾ ಮಾಡಿದ್ರೆ ನಾ ಹೇಳಿದ್ರ ಎಲ್ಲರೂ ಸಹಕಾರದೇ ಪ್ರಯತ್ನ ಮಾಡಿದ್ವಿ ಎಮ್ ಎಲ್ ಎ ಹೊಸದಾಗ ಆಗಿದ್ದಾರೆ ಊರುಪಾದ ನ್ಯೂಸಪ್ಪ ಹೈಲೈಟ್ ಮಾಡಬೇಕಂತ ಮಾತು ಹೇಳಿರ್ಬೋದು ಅದು ಅವರು ಮನಸ್ಸಲ್ಲಿ ಗೊತ್ತು ನಾವೇನು ಮಾಡಿದ್ದೇವೆ ಜನರ ಬೇಡಿಕೆ ಮೇಲೆ ಮಾಡಿದ್ದೇವೆ ಜನರ ಒತ್ತಡದ ಮೇಲೆ ಮಾಡಿದ್ದೇವೆ ಜನಪ್ರತಿನಿಧಿಯಾಗಿ ಜನರಿಗೆ ಸ್ಪಂದಿಸಿದ ಮತ್ತೇನೂ ಇಲ್ಲ ನೋಡಿ ಐದು ವರ್ಷ ಸರ್ಕಾರ ಪುರುಸುವುದು ದೊಡ್ಡದಲ್ಲ ಐದು ವರ್ಷ ಪುರುಸುವುದು ದೊಡ್ಡದಲ್ಲ ಬಹಳ ಜನ ಸರ್ಕಾರ ಪುರುಸಿ ಹೋಗಿದ್ದಾರೆ ಐದು ವರ್ಷ ಅಭಿವೃದ್ಧಿ ಸರ್ಕಾರ ಆಗಬೇಕು ಬಡವರ ರೈತರ ಕುಲಿಕಾರ ಸರ್ಕಾರ ಆಗಬೇಕು ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿ ಕೋವಿಡ್ ಅದೇ ಹತ್ತೊಂಬತ್ತು ಏನು ಸ್ಪಂದನೆ ನಡೀತಾ ಇದೆ ಏನಾಗ್ತಾ ಇದೆ ಹಾಸ್ಪಿಟಲ್ನಲ್ಲಿ ಔಷಧಿ ಇಲ್ಲ ಡಾಕ್ಟರ್ಸ್ ಇಲ್ಲ ನರ್ಸ್ ಇಲ್ಲ ಇವು ನೋಡಿ ಕೋವಿಡ್ ಹೆಸರಿನಲ್ಲಿ ಭಾಳಷ್ಟು ಹಾಸ್ಪಿಟಲ್ನಲ್ಲಿ ಏನು ಡಯಾಲಿಸಿಸ್ ನಡೀತಾ ಇಲ್ಲ ಭಾಳಷ್ಟು ಕಡೆ ಸಿಸರಿಂಗ್ ನಡೀತಾ ಇಲ್ಲ ಬಂದ್ ಮಾಡೋದ್ರಲ್ಲ ಅವರು ಮತ್ತೆ ಇಂತ ಪರಿಸ್ಥಿತಿ ಅದೇ ಅದಕ್ಕಡೆ ಹೆಚ್ಚು ನೋಡೋದು ಹೇಳಿ ಎಲ್ಲ ಎಲ್ಲ ಕಡೆ ರೀ ಅದು ಏನದೆ ಏನದೆ ಬಿ ಆರ್ ಶೆಟ್ಟಿ ಅಂತ ಒಬ್ಬರು ಒಪ್ಕೊಂಡು ಓಪನ್ ಮಾಡ್ಕೊಂಡಿದ್ದಾರೆ ಅವರು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ ಇನ್ಫಾರ್ಮೇಶನ್ ಯಾಕಂದ್ರೆ ನಮ್ಮ ಕಡೆ ದಾಂಡಿ ಎಲ್ಲ ಇಲ್ಲೇ ಕ್ಲೋಸ್ ಆಯಿತು ಅಂತ ನಾನೇ ಶುರು ಮಾಡಿಸಿದೆ ಯಾಕಂದರೆ ಅವ್ರು ಕೇಳಿದ್ರ ಸಂಬಳ ನಮಗಿಲ್ಲ ಸಂಬಳ ಯಾಕಿಲ್ಲ ಅಂತ ಬಿ ಆರ್ ಶೆಟ್ಟಿ ತಪ್ಪಿಲ್ಲ ಸರ್ಕಾರದಿಂದ 25 ಕೋಟಿ ರೂಪಾಯಿ ಅವ್ರಿಗೇನು ಬರಬೇಕಾಗಿದ್ದಂತ ಈ ಸ್ಯಾಲ್ರಿ ಕೊಡಲಿಕ್ಕೆ ಎಷ್ಟಂತ ಅವ್ರು ತಗೊಳ್ತಾನೆ ಅಂತ ನನ್ನ ಸುದ್ದಿಯಾ ನನ್ನ ಕಡೆ ಡಿ ಆರ್ ಮಾತಾಡಿಲ್ಲ ಮಾಡಬಾರ್ದ ಅದಂತ ನಾನು ಡಿ ಎಚ್ ಮಾತಾಡಿದೆ ಅರೆಪ್ಪ ನಿನ್ನ ಜವಾಬ್ದಾರಿ ಅವ್ರಿಗೆ ಪೇಮೆಂಟ್ ಆಗಬೇಕಾದ್ರೆ ಪ್ರಯತ್ನ ಮಾಡಿ ಹಣ ತಗೊಳ್ಬೋದು ಸರ್ಕಾರದಿಂದ ಎಮ್ ಎಲ್ ಎಗಳು ಏನು ಮಾಡ್ತಾರೆ ಜಿಲ್ಲಾ ಸಚಿವರಿದ್ದಾರೆ ಎಮ್ ಎಲ್ ಎಷ್ಟು ಇದ್ದಾರೆ ನಾವು ಒಮ್ಮೆ ಬಾಕಿ ಎಲ್ಲ 5 ಜನ ಎಮ್ ಎಲ್ ಎ ಬಿಜೆಪಿ ಅವರಲ್ಲ ಅವ್ರು ಒತ್ತಡ ತರ್ಬೋದಲ್ಲ ಯಾರೇನು ಮಾಡ್ತಾ ಇದ್ದೀರಿ 25-26 ಕೋಟಿ ಅವ್ರು ಬರೋದಿದ್ರೆ ಸಂಬಳದ್ದು ಎಷ್ಟಂತ ಹಾಕ್ತಾನೆ ಪಾಪ ಮನುಷ್ಯ ಹಣ
अब इसके बाद सुनील नायक क्या रद्द अमल का इजहार करते हैं ये देखना अहम होगा। ब्यूरो रिपोर्ट, साहिल ऑनलाइन न्यूज़।